ನಮಸ್ಕಾರ ಸ್ನೇಹಿತ್ರೆ ಹಿಂದೂ ಪಂಚಾಂಗದ ಪ್ರಕಾರ ಈ ಕೊರೋನಾ ಇನ್ನೂ ಎಷ್ಟು ದಿನ ಇರುತ್ತೆ ಗೊತ್ತಾ ಬಂದೇ ಬಿಟ್ಟು ಸಿಹಿ ಸುದ್ದಿ ಹೌದು ಎಲ್ಲರಿಗೂ ಪ್ರತಿನಿತ್ಯ ಈ ಕೊರೋನಾ ಬಗ್ಗೆ ಅದರ ಸಾವು ನೋವುಗಳ ಬಗ್ಗೆ ಸುದ್ದಿಗಳನ್ನು ಕೇಳಿ ಕೇಳಿ ಸಾಕಾಗಿರುತ್ತೆ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆ್ಯಪ್ನಲ್ಲಿ ಕೊರೋನಾದೇ ಕಾಟ ಅಂದರೆ ತಪ್ಪಾಗಲಾರದು ಕರ್ನಾಟಕದಲ್ಲೂ ಕೂಡ ಕೊರೋನಾ ತನ್ನ ಅಟ್ಟಹಾಸ ಮೆರೆದಿದ್ದು ಪ್ರತಿನಿತ್ಯ ಸಾಕಷ್ಟು ಜನರು ಸರಿಯಾದ ಚಿಕಿತ್ಸೆ ಸಿಗದೆ ಸಾವನ್ನಪ್ಪುತ್ತಿದ್ದಾರೆ ನಮ್ಮ ಸರ್ಕಾರ ಇದನ್ನು ತಡೆಯಲು ಲಾಕ್ಡೌನ್ ಕೂಡ ಮಾಡಿದ್ದಾರೆ ಈಗ ಪ್ರತಿಯೊಬ್ಬರಿಗೂ ಕಾಡ್ತಿರುವ ಏಕೈಕ ಪ್ರಶ್ನೆ ಅಂದರೆ ಈ ಕೊರೋನಾ ಕಾಟ ಯಾವಾಗ ಮುಗಿಯುತ್ತೆ ಇದರ ಅಂತ್ಯ ಯಾವಾಗ ಈ ಲಾಕ್ ಡೌನ್ ಟೆನ್ಷನ್ ಎಲ್ಲ ಮುಖ್ಯಮಂತ್ರಿ ಯಾವಾಗ ನಮ್ಮ ಪಂಚಾಂಗದಲ್ಲಿ ಇದಕ್ಕೆ ಉತ್ತರ ಸಿಕ್ಕಿದ್ದು ಈ ಕೊರೋನಾ ಯಾವಾಗ ಮುಖ್ಯುತ್ತೆ ಗೊತ್ತಾ ನಮ್ಮ ಹಿಂದೂ ಪಂಚಾಂಗದಲ್ಲಿ ಉಲ್ಲೇಖವಾಗಿರುವ ಶೇಕಡ ತೊಂಬತ್ತರಷ್ಟು ವಿಷಯಗಳು ಸತ್ಯವಾಗಿದ್ದು ಸಾಕಷ್ಟು ಜನರು ಇದನ್ನ ನಂಬುತ್ತಾರೆ ಕರ್ನಾಟಕದಲ್ಲಿರುವ ಸಾಕಷ್ಟು ಜ್ಯೋತಿಷಿಗಳು ಗುರುಜಿಗಳು ಸ್ವಾಮೀಜಿಗಳು ಕೂಡ ಇದನ್ನ ನಂಬ್ತಾರೆ ತಮ್ಮ ಭವಿಷ್ಯಗಳನ್ನ ಇದರ ಆಧಾರದ ಮೇಲೆ ಹೇಳ್ತಾರೆ ನಮ್ಮ ದೇಶಕ್ಕೆ ಇಂತಹ ಒಂದು ಮಹಾಮಾರಿ ಬರುತ್ತದೆ ಎಂದು ಪಂಚಾಂಗದಲ್ಲಿ ಉಲ್ಲೇಖವಿದ್ದು ನಮಗೆ ಗೊತ್ತೇ ಇದೆ ಇದರ ಜೊತೆಗೆ ಈ ಕೊರೋನಾ ಕಾಟ ಈ ಸಾವು ನೋವು ಈ ಲಾಕ್ ಡೌನ್ ಈ ಟೆನ್ಷನ್ ಎಲ್ಲ ಯಾವಾಗ ಮುಗಿಯುತ್ತೆ ಅಂತ ಕೂಡ ಪಂಚಾಂಗದಲ್ಲಿ ಉಲ್ಲೇಖವಾಗಿದ್ದು ಈ ಕೊರೋನಾ ಕಾಟ ಯಾವಾಗ ಅಂತ್ಯವಾಗುತ್ತೆ ಗೊತ್ತಾ ಹೌದು ಕೊನೆಗೂ ಒಂದು ಸಿಹಿಸುದ್ದಿ ಬಂದಿದೆ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಈ ಕೊರೋನಾ ಕಾಟ ಇನ್ನು ಕೇವಲ ಒಂದು ತಿಂಗಳು ಮಾತ್ರ ಜೂನ್ ಇಪ್ಪತ್ತರ ನಂತರ ಇದೆಲ್ಲ ಮುಗಿಯಲಿದ್ದು ಮತ್ತೆ ಎಲ್ಲರ ಜೀವನ ನಾರ್ಮಲ್ ಆಗಲಿದೆ ಎಂದು ತಿಳಿದು ಬಂದಿದೆ ಗ್ರಹಗತಿಗಳ ಪ್ರಕಾರ ಈ ಕೊರೋನಾ ಕಾಟ ಇನ್ನು ಕೇವಲ ಇಪ್ಪತ್ತರಿಂದ ಮೂವತ್ತು ದಿನಗಳು ಮಾತ್ರ ಇರಲಿದ್ದು ಆದಷ್ಟು ಬೇಗ ಎಲ್ಲ ಸರಿ ಹೋಗಲಿದೆ ಅಂತ ತಿಳಿದು ಬಂದಿದೆ ಕರ್ನಾಟಕ ಸೇರಿ ದಕ್ಷಿಣ ಭಾರತದ ತಮಿಳುನಾಡು ಆಂಧ್ರಪ್ರದೇಶ ಕೇರಳದಲ್ಲೂ ಕೂಡ ಕೊರೋನಾ ಕಾಟ ಕಡಿಮೆಯಾಗಲಿದ್ದು ಉತ್ತರ ಭಾರತ ಭಾರತದಲ್ಲಿ ಡಿಸೆಂಬರ್ ಮಧ್ಯದ ವೇಳೆ ಕಡಿಮೆಯಾಗ್ತದೆ ಅಂತ ತಿಳಿದುಬಂದಿದೆ ಇದರ ಜೊತೆಗೆ ಮತ್ತೊಂದು ಖುಷಿ ಸುದ್ದಿ ಏನಪ್ಪಾ ಅಂದರೆ ಭಾರತದ ಸಾಕಷ್ಟು ಖ್ಯಾತ ವೈದ್ಯರು ಕೂಡ ಇದರ ಬಗ್ಗೆ ಮಾತನಾಡಿ ದಕ್ಷಿಣ ಭಾರತದಲ್ಲಿ ಜೂನ್ ಇಪ್ಪತ್ತರ ಒಳಗೆ ಕೊರೋನಾ ಕಾಟ ನಿಲ್ಲಲಿದ್ದು ಉತ್ತರ ಭಾರತದಲ್ಲಿ ಡಿಸೆಂಬರ್ನಲ್ಲಿ ಕಡಿಮೆಯಾಗಿದೆ ಅಂತ ಹೇಳಿದ್ದಾರೆ ಈ ಸುದ್ದಿ ನಿಜಕ್ಕೂ ನಿಮಗೆ ಖುಷಿ ತಂದಿದೆ ಅಂತ ಭಾವಿಸ್ತೇವೆ ಈ ಸುದ್ದಿ ಇಷ್ಟವಾಗಿದ್ದಲ್ಲಿ ತಪ್ಪದೇ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು